ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ SIT ತನಿಖೆಗೆ ಸ್ಪಂದಿಸ್ತಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಮಾತನಾಡಿದ್ದಾರೆ. ಪ್ರಜ್ವಲ್ ನಿನ್ನೆ ರಾತ್ರಿ ನಾನು ಬಂದಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿದರು. ತನಿಖೆಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಹೇಳಿದರು. ನಾನು ಸ್ವಯಂ ಪ್ರೇರಣೆಯಿಂದ ಬಂದಿದ್ದೀನಿ ಅಂತ ಹೇಳಿದರು ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಹೋಗಿ ಮಾತಾಡಿ ಬಂದಿದ್ದೀನಿ. ಅಂಡ್ ಹಿ ಹ್ಯಾಸ್ ಅಪೀಲ್ ಟು ಮೀಡಿಯಾ ಎಸ್ಪೆಷಲಿ ದಟ್ ಲೆಟ್ ನಾಟ್ ಬಿ ಎನಿ ಸರ್ ಹೇಳಿ ಹೇಳಿ ಹಿ ಹ್ಯಾಸ್ ಜಸ್ಟ್ ಅಪೀಲ್ ಟು ದ ಮೀಡಿಯಾ ಸೇಯಿಂಗ್ ದಟ್ ಹಿ ಹ್ಯಾಸ್ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್ ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು ಅಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ he is before the SIT to give the fullest cooperation sir iga avri so that is one sir iga avri en telisbeku one second helbidle probably avru appeal enu anta first nan tamuge telisbekagutte haudu haudu nim prashnegalu tamuge irabahudu haudu haudu ondu matte innond enu andre I am appealing in front of camera is this a kevala tam tamma phone galalli nan heltide kindly naavu nam kelsana court nal martivi ತಾವು ತಮ್ಮ ಕೆಲಸ ತಮ್ಗೆ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅದು ತಾವು ಬಿತ್ತರ ಮಾಡಿ. ಸೊ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ ನಲ್ಲಿ ಎಕ್ಸ್ಕ್ಯೂಸ್ ಅರುಣ್ ಸರ್ ಏನ್ ಚರ್ಚೆ ಆಯ್ತು ನೋ 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 ಮೊದಲು ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರನ್ನ ಮೀಟ್ ಮಾಡಿರೋದು ಏನ್ ಇಂಪಾರ್ಟೆಂಟ್ ಸಿ ಈ ಹ್ಯಾಸ್ ಸೆಡ್ ಈ ಹ್ಯಾಸ್ ಸೆಡ್ ಸರ್ ಐ ಆಮ್ ಗಿವಿಂಗ್ ಫುಲ್ಲೆಸ್ಟ್ ಆಫ್ ಕೋಪರೇಷನ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಐ ಜಸ್ಟ್ ಎಕ್ಸ್ಪ್ಲೈನ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ ಶುಡ್ ವರ್ಕ್ ಅದನ್ನ ತಿಳಿಸಿ ಬಂದಿದ್ದೀನಿ. ವಾಟ್ ಎವರ್ ಹಿ ಹ್ಯಾಸ್ ಸ್ಪೋಕನ್ ಇಟ್ ಇಸ್ ಆಲ್ರೆಡಿ ದೇರ್ ಆನ್ ದ ಮೀಡಿಯಾ. ಐ ಥಿಂಕ್ ಐ ಶುಡ್ ನಾಟ್ ಆಡ್ ಆರ್ ಸಬ್ಟ್ರಾಕ್ಟ್ ಎನಿಥಿಂಗ್ ವಾಟ್ ಇಟ್ ಇಸ್ ಆಲ್ರೆಡಿ ದೇರ್. ಸೊ ಐ ಡೋಂಟ್ ವಾಂಟ್ ಟು ಅದರ ಬಗ್ಗೆ ನನಗೆ ಕ್ಲಾರಿಟಿ ಆಗಲಿ ಅದಲ್ಲ. ಅಲ್ಲಿ ಹೋಗಿದ್ದೇನು ಅಂದ್ರೆ ನಿನ್ನೆ ಅವರು ಬಂದಿದ್ದಾರೆ ಇವತ್ತು ನನಗೆ SIT ಇಂದ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ನಾನು ಬಂದಿದ್ದೀನಿ ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚು ಇನ್ನೇನು ಆಗಿಲ್ಲ ಸರ್. ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ? ಒಳ ನರಸೀಪುರ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಸರ್. ಸ್ಪಂದಿಸ್ತಿದ್ದಾರೆ ಇನ್ನು ಮಾಹಿತಿ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.